ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಹಲೋ ನನ್ನ ಹೆಸರು ಅನನ್ಯ ಅಂತ ನಾನು ಸುಪ್ರಿಯಾ ನನ್ನ ಹೆಸರು ಶೋಭಾ ಅಂತ ನಾನು ಸ್ನೇಹಾ ನಾವು ಇಲ್ಲಿರೋರೆಲ್ಲರೂ ನಾವು ಯೂತ್ ಫಾರ್ ಸೇವಾ ಅಂತ ಮಾಡ್ತೀವಿ ಅಂಡ್ ಆಸ್ ಯು ನೋ ಯೂತ್ ಫಾರ್ ಸೇವಾ ಇಸ್ ಇಸ್ ಅನ್ ಎನ್ ಜಿ ಒ ವಿಚ್ ವರ್ಕ್ಸ್ ಟುವರ್ಡ್ಸ್ ವಾಲಂಟಿಯರಿಂಗ್ ಆ್ಯಂಡ್ ಎಂಪವರ್ಮೆಂಟ್ ಸೊ ವಿ ಆರ್ ಹಿಯರ್ ಟುಡೇ ಬಿಕಾಸ್ ವಿ ವಾಂಟ್ ಟು ನೋ ಯೋರ್ ಸ್ಟೋರಿ ಡ್ಯೂರಿಂಗ್ ದ ಪ್ಯಾಂಡಮಿಕ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ನೀವು ಪ್ಯಾಂಡಮಿಕಲ್ಲಿ ಏನು ಮಾಡಿದ್ರಿ ಬಿಕಾಸ್ ನಮಗೆ ನ್ಯೂಸ್ ಪೇಪರ್ಸಲ್ಲಿ ಓದೋದು ಸಾಕಾಗಲ್ಲ ಸೊ ಅದಕ್ಕೆ ನಾವು ಆ್ಯಸ್ ಅ ಪಾರ್ಟ್ ಆಫ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಯೂತ್ ಫಾರ್ ಸೇವಾ ಹ್ಯಾಸ್ ಕಮ್ ಟು ಇಂಟರ್ವ್ಯೂ ಬೋತ್ ಆಫ್ ಯು ಆ್ಯಂಡ್ ಟು ನೋ ಯೋರ್ ಸ್ಟೋರೀಸ್ ಥ್ಯಾಂಕ್ ಯು ಓಕೆ ಸೊ ಫಸ್ಟ್ ಆಫ್ ಆಲ್ ನೀವು ಹೆಂಗಿದ್ದೀರಾ ನೀವು ಇವಾಗ ಪ್ಯಾಂಡಮಿಕ್ ವಾಟ್ ಆನ್ ಆಲ್ ಹ್ಯಾಪನ್ ಇನ್ ಪ್ಯಾಂಡಮಿಕ್ ಹೌ ಡಿಡ್ ದಿಸ್ ಪ್ಯಾಂಡಮಿಕ್ ಎಫೆಕ್ಟ್ ಯುವರ್ ಸಿಚುವೇಶನ್ ಕ್ಯಾನ್ ವಿ ಆಲ್ ನೋ ಅಬೌಟ್ ಆಲ್ ದಟ್ ಯಾ ಸೊ ಐ ಆಮ್ ಅ ಕೆಮಿಕಲ್ ಇಂಜಿನಿಯರ್ ಫ್ರಮ್ ಆರ್ ವಿ ಕಾಲೇಜ್ and it was a very tough time for our batch because being a core branch itself you know not many companies do turn up and the pandemic made it even worse for us so considering that with respect to the job opportunities it was pretty you know tough for us to actually do it off campus and look for job it was a hard time but yeah but we are successfully here with most of us placed somewhere you know yeah so hard times do teach us a lot of good things so it was something really unexpected that happened and we are successfully here today yeah nan Shobha anta nanu teacher a kelsa maartta idini government school teacher nanu nange hemme inda helkottini nan government school teacher anta yakendre government school ig baro makkalella avaru iq kadme irutte chennagoda makkalella private school ge hogtare anta ondu bhavane ide ಅದು ಖಂಡಿತ ಸುಳ್ಳು ಗೌರ್ಮೆಂಟ್ ಸ್ಕೂಲಲ್ಲೂ ತುಂಬ ಬ್ರಿಲಿಯಂಟ್ ಆಗಿರೋ ಮಕ್ಕಳಿದ್ದಾರೆ ನಮ್ಮ ಸ್ಕೂಲ್ನಲ್ಲೇ ಮಹೇಶ್ ಅನ್ನ ಹುಡುಗ ಈ ಸತಿ ರ್ಯಾಂಕ್ ಬಂದ ಹಾಗಾಗಿ ಎಸ್ ಎಸ್ ಎಲ್ ಸಿನಲ್ಲಿ ರ್ಯಾಂಕ್ ಬಂದಿದ್ದ ಅವನು ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ಕೋವಿಡ್ ಟೈಮಲ್ಲಿ ನಾವು ಭಾಳ ಕಷ್ಟಪಟ್ವಿ ಸ್ಕೂಲ್ ಇರಲಿಲ್ಲ ಮಕ್ಕಳಿಗೆ ಎಜುಕೇಷನ್ ಸಿಗಲಿಲ್ಲ ಅನ್ನೋ ಬೇಸರ ನಮಗಿತ್ತು ಹಾಗಾಗಿ ನಾವು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂದರೆ ಎಲ್ಲ ಮಕ್ಕಳ ಹತ್ರನೂ ಮೊಬೈಲ್ ಇದೆಲ್ಲ ಫೆಸಿಲಿಟೀಸ್ ಇರೋದಿಲ್ಲ ನಮ್ಮ ಸ್ಕೂಲಿಗೆ ಬರೋದ ಮಕ್ಕಳೆಲ್ಲ ಆರ್ಥಿಕವಾಗಿ ಹಿಂದುಳಿದಿರೋ ಮಕ್ಕಳು ಬರ್ತಾಯಿದ್ರು ಹಾಗಾಗಿ ನಾವು ಮಕ್ಕಳಿಗೆ ಎಜುಕೇಷನ್ನು ತುಂಬ ಲಾಸ್ ಆಯಿತು ಅಂತ ನಾವು ಟೀಚರ್ಸ್ ಎಲ್ಲ ತುಂಬ ಯೋಚನೆ ಮಾಡ್ತಾಯಿದ್ವಿ ನಾವೆಲ್ಲ ಕೋವಿಡ್ ವರ್ಕಲ್ಲಿ ಬ್ಯುಸಿ ಇದ್ವಿ ನಾನು ಕೂಡ ಕೋವಿಡ್ ವಾರಿಯರ್ ನಾನು ಹಾಗಾಗಿ ಅದರಲ್ಲಿ ಬ್ಯುಸಿ ಇದ್ವಿ ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ನಾವು ಟೀಚಿಂಗಲ್ಲಿ ಬ್ಯುಸಿ ಆಗಿದ್ದೀವಿ ಈಗ ಸೊ ಮ್ಯಾಮ್ ನಿಮ್ಮದು ಪ್ಯಾಂಡಮಿಕ್ ಟೈಮಲ್ಲಿ ನೀವು ನಿಮ್ಮ ಪರ್ಸ್ನಲ್ ಲೈಫು ಮತ್ತು ಕೋವಿಡ್ ವಾರಿಯರ್ ಆಗೂ ಹೆಂಗೆ ಎರಡನ್ನೂ ಮ್ಯಾನೇಜ್ ಮಾಡಿದ್ರಿ ನಾವು ಎರಡು ಥರ ಲೈಫು ನಡೆಸ್ಬೇಕಾಗಿತ್ತು ಅವಾಗ ಒಂದು ಮನೆಯಲ್ಲಿ ಯಾರಿಗೂ ಕೋವಿಡ್ ಹರಡದೇ ಇರೋ ಥರ ನೋಡ್ಕೋಬೇಕಾಗಿತ್ತು ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲ ಮನೇಲಿದ್ವಿ ನಾನು ಹೊರಗಡೆ ಕೋವಿಡ್ ಡ್ಯೂಟಿಗೆ ಹೋಗಿ ಬರಬೇಕಾಗಿತ್ತು ಅದು ತುಂಬ ಲಾಸ್ಟ್ ಇಯರ್ ಮಾರ್ಚ್ ಟೈಮಲ್ಲಿ ತುಂಬ ಭಯ ಇತ್ತು ನಾವು ತುಂಬ ಕೇರ್ ತೊಗೊಂಡ್ವಿ ಬಿಸಿ ನೀರು ಕುಡಿಯೋದು ಮತ್ತು ಹೊರಗಡೆ ಹೋಗುವಾಗಲೂ ಬಿಸಿ ನೀರು ತೊಗೊಂಡೋಗೋದು ಮಾಸ್ಕು ಸ್ಯಾನಿಟೈಸರ್ ಇದನ್ನೆಲ್ಲ ಬಳಸ್ತಾ ಇದ್ವಿ ಆಮೇಲೆ ಒಂದು ಕಡೆ ಭಯ ಇದ್ದರೂ ಒಂದು ಕಡೆ ಧೈರ್ಯ ತೊಗೊಂಡ್ವಿ ಯಾಕೆಂದರೆ ನಾವೇ ಕೋವಿಡ್ ವಾರಿಯರ್ಸ್ ಅದರಿಂದ ಹೋಗಬೇಕಾಗಿತ್ತು ಆ ಡ್ಯೂಟಿ ಮಾಡಲೇಬೇಕಾಗಿತ್ತು ಅಂದರೆ ಹೆಂಗಿತ್ತು ಸಿಚುಯೇಷನ್ ಅಂದರೆ ಕೋವಿಡ್ ಅಂದರೆ ಭಯ ಇತ್ತು ಬೆಂಗಳೂರಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಒಳ್ಳೆ ಪ್ರಶಾಂತವಾದ ವಾತಾವರಣ ಇತ್ತು ಮತ್ತು ಒಂಥರ ಭಯ ಅನ್ಸೋದು ಬೆಂಗಳೂರಿನ ಈ ಥರ ನಾವು ಯಾವತ್ತೂ ನೋಡಿರಲಿಲ್ಲ ಪೇಷಂಟ್ ಮನೆಗೆ ಹೋಗಿ ಅವ್ರನ್ನ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರು ಹೋಮ್ ಕ್ವಾರಂಟೈನ್ ಇದ್ದಾರಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರಾ ಹೆಂಗೆ ಅವರಿಗೆ ಸ್ಪ್ರೆಡ್ ಆಯಿತು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನೇನು ನಾವು ಪ್ರಿಕಾಷನ್ ತೊಗೋಬೇಕು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗಿತ್ತು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಬಿ ಬಿ ಎಂ ಪಿ ಅವ್ರಿಗೆ ಕೊಡಬೇಕಾಗಿತ್ತು ಸ್ವಲ್ಪ ದಿನ ತುಂಬ ಭಯದಿಂದನೇ ಮಾಡಿದ್ವಿ ನಾವೆಲ್ಲ ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಎರಡೆರಡು ಸತಿ ಸ್ನಾನ ಮಾಡೋದು ಡೈಲಿ ಆಮೇಲೆ ಬಿಸಿ ನೀರು ಕುಡಿಯೋದು ಇದೆಲ್ಲ ಮಾಡ್ತಾಯಿದ್ವಿ ಆಮೇಲೆ ಇದು ಕಾಮನ್ ಆಯಿತು ಸರಿ ಹೋಯಿತು ಸೊ ಐ ಗಾಟ್ ಇನ್ ಟಚ್ ವಿತ್ ದಿಸ್ ಆರ್ಗನೈಸೇಷನ್ ಕಾಲ್ಡ್ ಚೈಲ್ಡ್ ವಿಕಾಸ್ ಫೌಂಡೇಶನ್ ಆ್ಯಂಡ್ ಟು ಬಿ ಆನೆಸ್ಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ ಡ್ಯೂರಿಂಗ್ ದಿಸ್ ಕೊರೋನಾ ಟೈಮ್ ಇಸ್ ದ್ಯಾಟ್ ಬಿಕಾಸ್ ಆಫ್ ಕೋವಿಡ್ ಆಲ್ ದಿ ಅದರ್ ಮೆಡಿಕಲ್ ಕೇಸಸ್ ವರ್ ನೆಗ್ಲೆಕ್ಟೆಡ್ ಯು ನೋ ಪೀಪಲ್ ವಿತ್ ಕ್ಯಾನ್ಸರ್ ಆ್ಯಂಡ್ heart diseases, ailments and what not, everything else, kidney issues and things like that, everything was neglected. So it was this was a priority, so those people, you know, they still needed the same help which was as earlier. So then I joined this organization Child Vikas and I started helping them with fundraising because they were falling short on money. You know, the usual donors do not donate because they are themselves in a, you know, financially risky situation. They wouldn't want to risk it more. So I helped around 3 kids for their one of it was in a hospital called Rangadarai Hospital for his growth hormone
disease. So that's something which is a long, it goes on for like 2-3 years, and each injection costs around 10,000. The chances of survival was 100% if he got the injection on time. So I thought, why not, like, I'll do my best. So I was able to raise around 2-2.5 lakhs for him within a period of, I think, 2 months. So this started by April, May, and it was just through call. Like, I wasn't even allowed to go out of home and all that. So I was like, okay, it was something like telecalling where we call random donors. It was all based on how you talk to them and how believable they feel it is, right? So that. So then another 2 kids, one in Manipal and one in St. John's Hospital. Likewise. So I raised that. So that way I felt, okay, so though it was pandemic everywhere and people suffering here, I was actually doing it for a good cause, right? So the toughest part was convincing the patients who are recovered to donate their plasma to the ones who are still in bed, right? So they have this fear that, okay, why do I have to go through that again, come back to the hospital? But that part was a little bit tough. But when he actually made them understand that, you know, because COVID at that time was something really serious, right? It was like people just dying in huge numbers each day. So making them understand all of that and get their plasma and reaching remdesivir injection to a lot of them, because doctors had recommended that highly back then, right? That, and so that activity was going on throughout. So that kept me like, you know, knowing the ground reality, what's actually happening. And yeah, so that was what happened. So yeah, that is very inspiring. Ivaga Nimiprigu, the question that I would like to ask is, what motivated you to actually step out and help people during this pandemic? Yeah, so the thing is, like how Swami Vivekananda has told, it's something that I actually believe in, is that if you have a heart to feel, and then you should have a mind to conceive what it is, the person undergoing what situation, and as well, you've got hands to serve as well, right? So all of this completes something, and I believe that this is called humanity at the end. Like, if you're just seeing somebody in pain, and I'm not saying that we have to always, you know, give money and help or the best possible at that point of time. Maybe lending someone your old mobile, which is of no use. So I helped in, I was connecting dots with a lot of people, including my own classmates in RV College, right? So a lot of them were not that, you know, they were not able to afford a laptop, mobile, and classes switched on to online, and few of them were in their village. So it was pretty hard to get the connectivity. So I connected them with the ones who are actually able to, they have a backup laptop. People have like 2-3 mobiles in their house. So I was like, okay, lend one at least temporarily. So this way around 50-60 people have helped just by connecting dots and giving them laptops. And so again, it's not like I am doing it by myself, but I'm able to connect people, right? So that's something I believe in. Even if you're not involved in it directly, if you have connections here and there, so why not use it for the right purpose, right? So that way, that's something which drove me towards, you know, when I saw people around me suffering, to be honest, the close ones. So that's when it hits you hard. Yeah. When you know that, okay, it's your own close ones are in need of something, or, you know, things like that. You know, people should actually listen to this and, you know, incorporate in their actual life, because the smallest of help can change the biggest of problems. Very like true. Small, very small true. Help. Like exactly. People have to really learn. Yeah, yeah. So that's what, just going to, you know. ನಾವು ಕಷ್ಟ ಬಂದಾಗ ಜನಗಳಿಗೆ ಯಾವ ಥರ ಹೆಲ್ಪ್ ಮಾಡ್ತೀವಿ ಅನ್ನೋದು ಮುಖ್ಯ. ನಾವು ಮಾಡಿ ತೋರಿಸ್ಬೇಕು ಅದನ್ನು. ಬೀಯಿಂಗ್ ಎ ಟೀಚರ್, ನಮಗೆ ಸ್ಕೂಲ್ ಕೂಡ ಇರಲಿಲ್ಲ ಅವಾಗ. ನಾವು ಬಿ ಬಿ ಎಂ ಪಿಗೆ ನಮ್ಮನ್ನೆಲ್ಲ ಡೆಪ್ಯೂಟ್ ಮಾಡಿದ್ರು. ಆಗ ನಾವು ಮಾಡಲೇಬೇಕಾಗಿತ್ತು ಆ ಕೆಲಸನ. ಸೊ ನಾವು ಭಯಪಡಲಿಲ್ಲ, ಕೋವಿಡ್ ಇದೆ ಹರಡುತ್ತೆ ಏನಾದರೂ ಆಗಲಿ, ಒಟ್ಟಿನಲ್ಲಿ ಸೇವೆ ಮಾಡಬೇಕು ಅನ್ನೋ ಮನೋಭಾವ ನಮ್ಮದಾಗಿತ್ತು. ತುಂಬ ಜನ ಟೀಚರ್ಸು ಈಗಲೂ ಕೂಡ ನಾವು ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಸ್ಕೂಲ್ ಕೆಲಸದ ಜೊತೆಗೆ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ತುಂಬ ಚೆನ್ನಾಗಿ ನಿಭಾಯಿಸ್ತೀವಿ. ನಮಗೆ ಕಾಯಿಲೆನ ಬರೆಸ್ಕೊಳ್ಳದೆ ನಾವು ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಆರೋಗ್ಯನ ಕಾಪಾಡಿಕೊಂಡು ಜನಗಳ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಕೆಲಸನ ಮಾಡಿದ್ವಿ. ನಮಗೆ ತುಂಬ ಸಂತೋಷ ಇದೆ ಈ ಕೆಲಸ ಮಾಡಿರೋದಕ್ಕೆ. ಇವಾಗ ಇನ್ನ ಪ್ಯಾಂಡಮಿಕ್ ನಡೀತಿದೆ ಅಲ್ವಾ, ಬಟ್ ವಾಟ್ ಇಸ್ ದಿ ಡಿಫರೆನ್ಸ್ ದಟ್ ಯು ಸೀ ಲಾಸ್ಟ್ ಮಾರ್ಚ್ ಅಂಡ್ ದಿಸ್ ಮಾರ್ಚ್, ಅಂಡ್ ವಾಟ್ ಯು ಥಿಂಕ್ ಶುಡ್ ಚೇಂಜ್? Because still the condition is still the same, but the people's mentality has changed. So there is a lot of difference comparing last March and this March. Last March 2020 March alli janagala hatra idide bhaya, covid andre bhaya, elli yarna meet madakku bhaya itto. So ee sathi March alli janagalige dhairya bandide, aadre kuda svalpa avaru svalpa echru agirbeku, mask hakkoladilla,
ಮಾರ್ಕೆಟು ಅಲ್ಲಿ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಉಗೀತಾರೆ, ಮತ್ತು ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಎಲ್ಲ ಒಟ್ಟೊಟ್ಟಾಗಿ ಓಡಾಡ್ತಾರೆ. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಫುಲ್ಲು ಕೋವಿಡ್ನ, ಈ ಥರ ಸಾಂಕ್ರಾಮಿಕ ರೋಗಗಳು ಯಾವ್ದು ಬರುತ್ತೋ ಅದನ್ನೆಲ್ಲ ನಾವು ತಡೆಗಟ್ಬೋದು. ಕ್ಲೀನ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ಯುವರ್ ಮೆಸೇಜ್ ಟು ಸ್ಟೂಡೆಂಟ್ ವಾಲಂಟಿಯರ್ಸ್ ಅಂಡ್ ಪೀಪಲ್ ಹು ಆರ್ ಸೀಯಿಂಗ್ ದಿಸ್ ಇಂಟರ್ವ್ಯೂ? ಯೂತ್ ಫಾರ್ ಸೇವಾದ ಸೇವಾಗೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ. ನಿಮ್ಮಂಥ ಯುವಕರು ಮುಂದೆ ಬರಬೇಕು, ಯೂತ್ಸ್ ಮುಂದೆ ಬಂದು ಸಮಾಜಕ್ಕೆ ಏನಾದರೂ ಈ ಥರ ಸೇವೆ ಮಾಡಬೇಕು. ಈಗ 2 ಇಯರ್ಸ್ ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ರಘು ಮತ್ತು ಅವರ ಫ್ಯಾಕಲ್ಟಿ ಎಲ್ಲ ನಮ್ಮ ಸ್ಕೂಲ್ ಬಂದು ಚಿಗುರು ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಪ್ರೋಗ್ರಾಮಲ್ಲಿ. ತುಂಬ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ ತುಂಬ ಇತ್ತು ಅದರಲ್ಲಿ. ಡ್ರಾಮಾ, ಸಿಂಗಿಂಗು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ ಥರ ಪ್ರೋಗ್ರಾಮ್ಗಳು ಬರಬೇಕು. ಈ ಸಮಾಜದಲ್ಲಿ ತುಂಬ ಕೆಳಮಟ್ಟದಲ್ಲಿ ಇರ್ತಾರಲ್ಲ ಮಕ್ಕಳಾಗಿರ್ಬೋದು ಅಥವಾ ತುಂಬ ಬಡತನದಲ್ಲಿರೋವರಾಗಿರ್ಬೋದು, ಅವರಿಗೆಲ್ಲ ಒಂದು ಮೋಟಿವೇಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಎಜುಕೇಷನ್ ಕೊಡೋದು ಅಥವಾ ಅವ್ರಿಗೆ ಎಂಜಾಯ್ ಮಾಡೋ ಥರ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ಇಷ್ಟು ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಆ ಮಕ್ಕಳ ಜೊತೆಗೆ ಇವರು ಯೂತ್ಸ್ ಎಲ್ಲ ಸೇರಿಕೊಂಡು ಇಂಜಿನಿಯರ್ ಇರ್ಬೋದು, ಅವರು ಏನೇ ಕೆಲಸ ಮಾಡ್ತಿರ್ಬೋದು ಎಲ್ಲ ಮರ್ತುಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಅದನ್ನ ನೋಡಿದಾಗ ನಮ್ಗೆ ಸಂತೋಷ ಆಗ್ತಾಯಿತ್ತು. ಅದಕ್ಕೆ ಯೂತ್ ಫಾರ್ ಸೇವಾ ಅನ್ನೋದು ಒಂದು ಒಳ್ಳೆಯ ಒಂದು ಸಂಸ್ಥೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಥರ ಬೇರೆ ಬೇರೆ ಯುವಕರೆಲ್ಲ ಬಂದು ಇದಕ್ಕೆ ಸೇರಿಕೊಂಡು ಸಮಾಜದಲ್ಲಿ ಏನು ಅವಶ್ಯಕತೆ ಇದೆಯಾ ಅದಕ್ಕೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ವಿ ಆರ್ ದ ನೆಕ್ಸ್ಟ್ ಜನ್ರೇಷನ್, ಲೈಕ್ ವಿ ಹ್ಯಾವ್ ಟು ರಿಯಲೈಸ್ ದಟ್. ಇಟ್ಸ್ ಹೈ ಟೈಮ್ ವಿ ರಿಯಲೈಸ್ ದಟ್ ಆ್ಯಂಡ್ ಗೆಟ್ ಇನ್ ಟು ದ ಗ್ರೌಂಡ್ ರಿಯಾಲಿಟಿ ಹೌ ಥಿಂಗ್ಸ್ ಆರ್, ಆ್ಯಂಡ್ ಅನ್ಲೆಸ್ ವಿ ಆ್ಯಕ್ಚುಲಿ ಲೈಕ್ ಯು ನೋ ಸ್ಟೆಪ್ ಇನ್ ಟು ಇಟ್ ಆ್ಯಂಡ್ ಓನ್ಲಿ ದೆನ್ ವಿ ರಿಯಲೈಸ್ ದಟ್ ದೇರ್ ಸೋ ಮಚ್ ವರ್ಕ್ ಟು ಬಿ ಡನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್. ಇಟ್ಸ್ ನಾಟ್ ಲೈಕ್ ಅ ಬಿಗ್ ಥಿಂಗ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ಇಸ್ ಒನ್ಸ್ ವಿ ವೆನ್ ಈಚ್ ಆಫ್ ಅಸ್ ಸ್ಟಾರ್ಟ್ ದ ವೇ ಚೇಂಜಿಂಗ್ ದ ವೇ ವಿ ಥಿಂಕ್ ಅಬೌಟ್ ಥಿಂಗ್ಸ್ ಆ್ಯಂಡ್ ಆಬ್ವಿಯಸ್ಲಿ ಅ ಹ್ಯೂಜ್ ಚೇಂಜ್ ಕ್ಯಾನ್ ಬಿ ಮೇಡ್. ಯಾ, ಐ ಥಿಂಕ್ ದ್ಯಾಟ್ ವಿಮೆನ್ ಲೈಕ್ ಯು ಹ್ಯಾವ್ ಚಾನಲೈಸ್ಡ್ ಯೋರ್ ಎನರ್ಜಿ, ಯೋರ್ ಟೈಮ್ ಇನ್ ಟು ದ ರೈಟ್ ಪ್ಲೇಸಸ್ ಆ್ಯಂಡ್ ಮೇಕಿಂಗ್ ಆರ್ ಕಂಟ್ರಿ ಸೋ ಮಚ್ ಮೋರ್ ಬೆಟರ್. So during this Women's Day, there's nobody else to thank other than you people who have worked during the pandemic, managing your private life and public life, as well as helping the people who have been affected by the pandemic. So thank you so very much. All of us here, all of us respect you as a woman, as a teacher, as a COVID warrior, as an NGO worker, volunteer, and all the campaigns that both of you have been doing. So thank you. Let's have a round of applause for them.